ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದಂತಹ ಆಟೋ ಪತ್ತೆಯಾಗಿದೆ. ಅಂದ್ರೆ ಆತನಿಗೆ ಕಿಡ್ನಾಪ್ ಮಾಡೋ ಮುಂಚೆ ಆಟೋದಲ್ಲಿ ಈ ಆರೋಪಿಗಳು ಕುತ್ಕೊಂಡು ಆತನನ್ನ ಫಾಲೋ ಮಾಡಿರ್ತಾರೆ. ಅದೇ ಆಟೋ ಈಗ ಪತ್ತೆಯಾಗಿರುವಂತದ್ದು. ಆರನೇ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನಿಗೆ ಸೇರಿದಂತಹ ಆಟೋ ಇದು. ಆ ಆಟೋ ಹಿಂದೆ ದರ್ಶನ್ ಫೋಟೋವನ್ನ ಜಗ್ಗ ಹಾಕಿರ್ತಾನೆ. ಆದ್ರೆ ಯಾವಾಗ ಕಿಡ್ನಾಪ್ ಸಕ್ಸಸ್ಫುಲ್ ಆಗುತ್ತೋ ಅದಾದ ಬಳಿಕ ಫೋಟೋವನ್ನ ತೆಗ್ದು ಹಾಕಿರ್ತಾನೆ. ಅಂದ್ರೆ ದರ್ಶನ್ ಫೋಟೋ ಆ ಜಗ್ಗ ತೆಗ್ದು ಹಾಕಿರ್ತಾನೆ. ರಹಸ್ಯ ಬಯಲಾಗುವ ಭಯದಲ್ಲಿ ಫೋಟೋವನ್ನ ಕಿತ್ ಹಾಕಿದ್ದ ಅನ್ನೋದು ಈಗ ತಿಳಿತಾ ಇರುವಂತಹ ಮಾಹಿತಿ. ಸಿಸಿಟಿವಿಯಲ್ಲಿ ಆಟೋ ಹಿಂದೆ ದರ್ಶನ್ ಫೋಟೋ ಕೂಡ ಕಾಣಿಸಿತ್ತು. ಆದ್ರೆ ಸದ್ಯಕ್ಕೆ ಯಾವೆಲ್ಲ ವಾಹನದಲ್ಲಿ ಯಾವೆಲ್ಲ ಆಟೋದಲ್ಲಿ ಆತನಿಗೆ ಚೇಸ್ ಮಾಡಲಾಯಿತು ಅಥವಾ ಆ ಇಟಿಎಸ್ ಕಾರ್ನು ಕೂಡ ಗಮನಿಸಿದ್ರಿ, ಅದನ್ನು ಕೂಡ ಮಹಜರು ಮಾಡಿದ್ರು, ಅದನ್ನು ಕೂಡ ಪತ್ತೆ ಹಚ್ಚಿದ್ರು. ಆದ್ರೆ ಈಗ ಆ ಆಟೋದ ದೃಶ್ಯವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಿ. ಎರಡು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಮುಂದೆ ಸ್ಕೂಟಿಯಲ್ಲಿ ಆ ರೇಣುಕಾಸ್ವಾಮಿ ಹೋಗ್ತಿರ್ತಾನೆ, ಆತನ ಹಿಂದೆನೆ ಆಟೋದಲ್ಲಿ ಈ ಜಗ್ಗ ಅನು ಮತ್ತಿಬ್ಬರು ಆತನಿಗೆ ಫಾಲೋ ಮಾಡ್ಕೊಂಡು ಹೋಗುವಂತಹ ಕೆಲಸ ಮಾಡ್ತಾರೆ. ಸೊ ಅದೇ ಆಟೋವನ್ನು ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆ ದಿನ ಅಂದರೆ 8ನೇ ತಾರೀಕು ಆತನಿಗೆ ಕಿಡ್ನಾಪ್ ಮಾಡ್ಕೊಂಡ್ಬಂದು ಆತನ ಮರ್ಡರ್ ಮಾಡಿದ್ರಲ್ಲ, ಹತ್ಯೆ ಮಾಡಿದ್ರಲ್ಲ, ಸೊ ಆ ದಿನ ಅದೇ ಆಟೋ ಇತ್ತು. ಆದರೆ ಆ ಆಟೋ ಈಗ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಕಾರಣ ಏನು ಅಂತಂದರೆ ಆಟೋ ಹಿಂದೆ ದರ್ಶನ್ ಫೋಟೋ ಹಾಕಲಾಗಿತ್ತು. ಆದರೆ ದರ್ಶನ್ ಫೋಟೋವನ್ನು ಕಿತ್ತಾಕಿದ್ದಾರೆ. ಆದರೂ ಕೂಡ ಬೇರೆ ಬೇರೆ CCTV ಫುಟೇಜ್ಗಳ ಜಾಡು ಹಿಡ್ದಿರೋ ಪೊಲೀಸರು ಈ ಆಟೋ ಎಲ್ಲಿದೆ ಅನ್ನುವಂಥ ಮಾಹಿತಿ ಕಲೆ ಹಾಕಿದ್ದಾರೆ. ಅದಷ್ಟೇ ಅಲ್ಲ, ಆ ಜಗದೀಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನು ಕೂಡ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಆತನಿಂದಲೂ ಕೂಡ ಸಾಕಷ್ಟು ಮಾಹಿತಿ ಕಲೆ ಹಾಕಿ ಆಟೋ ಎಲ್ಲಿದೆ ಅಂತ ಹೇಳಿ ಆ ಆಟೋವನ್ನು ಪತ್ತೆ ಹಚ್ಚೋ ಕೆಲಸ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಬೆಳಗ್ಗೆ CCTV ಫುಟೇಜ್ ಲಭ್ಯವಾಯಿತು. ಮುಂದೆ ಸ್ಕೂಟಿ, ಅದರ ಹಿಂದೆ ಆಟೋದಲ್ಲಿ ಆತನಿಗೆ ಫಾಲೋ ಮಾಡ್ತಾ ಇದ್ದಿದ್ದು, ಚೇಸ್ ಮಾಡ್ತಾ ಇದ್ದ ದೃಶ್ಯ. ಈಗ ಮಧ್ಯಾಹ್ನದಷ್ಟೊತ್ತಿಗೆ ಆ ಆಟೋವನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಸಭಾ, ಈಗಾಗಲೇ ರೇಣುಕಾಸ್ವಾಮಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮಾಡಿದಂತ ಅಷ್ಟು ವೆಹಿಕಲ್ಸ್ ಗಳನ್ನ ಸೀಸ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಈಗ ಚಿತ್ರದುರ್ಗಕ್ಕೆ ಬೆಂಗಳೂರು ಪೊಲೀಸರು ಆಗಮಿಸಿ ಈಗ ವೆಹಿಕಲ್ ಗಳನ್ನ ಅಂದ್ರೆ ಯಾವ ಗಾಡಿಗಳಲ್ಲಿ ಅವರನ್ನ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಯ್ತು, ಆ ಒಂದು ಕಿಡ್ನಾಪ್ ಮಾಡಲಾದಂತಹ ಕಂಪ್ಲೀಟ್ ವೆಹಿಕಲ್ಸ್ ಗಳೇನಿದಾವೆ ಆ ವೆಹಿಕಲ್ಸ್ ಗಳನ್ನ ಸೀಸ್ ಮಾಡ್ತಾ ಇದ್ರು. ಅದರಂತೆ ಇವತ್ತು ಮೊದಲಿಗೆ ರವಿ ಅಂದ್ರೆ ಕುಂಚಗನಾಳ್ ಟೋಲ್ ನಿಂದ ಕುಂಚಗನಾಳ್ ಪೆಟ್ರೋಲ್ ಬಂಕ್ ನಿಂದ ನೇರವಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋದಂತ ಇಟಿಯೋಸ್ ಕಾರನ್ನ ಸೀಸ್ ಮಾಡ್ತಾರೆ. ಅದಾದ ನಂತರ ಆಟೋವನ್ನ ಪತ್ತೆ ಹಚ್ಚಿದ್ದಾರೆ. K16A3421 ಗಾಡಿ ಏನಿದೆ ಇವತ್ತು ಬೆಳಗ್ಗೆ ನಾವೇನು ಅದರ ಎಕ್ಸ್ಕ್ಲೂಸಿವ್ CCTV ದೃಶ್ಯಾವಳಿಗಳನ್ನ ಹೊಡೆದ್ವಿ, ಆ ಒಂದು ಆಟೋ ಕೂಡ ಪತ್ತೆಯಾಗುತ್ತೆ. ಆದ್ರೆ ಆ ಆಟೋದಲ್ಲಿ CCTVಯಲ್ಲಿ ಆಟೋದ ಹಿಂದೆ ಜಗ್ಗ ಹಾಗೆ ದರ್ಶನ್ ಇಬ್ಬರ ಫೋಟೋ ಕೂಡ ಇರುತ್ತೆ, ಅದರ ಮೇಲೆ ವಿರಾಟ್ ಅಂತ ಕೂಡ ಬರ್ದಿರುತ್ತೆ. ಆದ್ರೆ ಈಗ ಸಿಕ್ಕಿರುವಂತಹ ಪತ್ತೆಯಾಗಿರುವಂತಹ ಆಟೋ ಏನಿದೆ K16A3421 ಅಂದ್ರೆ ಅದೇ ಆಟೋ, ಆ ಆಟೋ ಹಿಂಭಾಗದಲ್ಲಿ ಇದ್ದಂತಹ ದರ್ಶನ್ ಹಾಗೆ ಜಗ್ಗ ಅವರ ಫೋಟೋ ತೆಗೆದಾಕಲಾಗಿದೆ. ಅಂದ್ರೆ ಕಂಪ್ಲೀಟ್ ಆ ಸ್ಟಿಕ್ಕರ್ ಅನ್ನ ಕಿತ್ತು ಮೇಲೆ ವಿರಾಟ್ ಅಂತ ಏನ್ ಬರ್ಸಿದ್ದ ಅದನ್ನು ಕೂಡ ಆರೋಪಿ ಜಗ್ಗ ಕಿತ್ತು ಹಾಕಿದ್ದಾನೆ. ಅಂದ್ರೆ ಎಲ್ಲೊಂದ್ ಕಡೆ ಭಯಕ್ಕೆ ಈ ರೀತಿ ಮಾಡದ್ನ ಅಥವಾ ಪೋರ್ಟ್ರೇ ಮಾಡ್ಕೋಬಾರ್ದು ನನ್ ದರ್ಶನ್ ಫ್ಯಾನ್ ಅಂತ ಈ ಒಂದು ಪ್ರಕರಣದಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಏನಾದ್ರೂ ಮಾಡದ್ನ ಅಥವಾ ಆತಂಕಕ್ಕೊಳಗಾಗಿ ಮಾಡದ್ನ, ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳಿದೆ. ಒಟ್ಟಾರೆಯಾಗಿ ಈ ಒಂದು ಆಟೋವನ್ನ ಪತ್ತೆ ಹಚ್ಚಿದ್ರಿಂದ ಎಲ್ಲೊಂದ್ ಕಡೆ ಜಗ್ಗನ ನಾಟಕ ಈಗ ಬಯಲಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಭಾ, ರೈಟ್ ಸಂದೇಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ಆ ಮೂರು ಜನರ ದೃಶ್ಯವನ್ನು ಕೂಡ ಗಮನಿಸ್ತಿದ್ದೀರಿ, ರಾಘವೇಂದ್ರ, ಜಗ್ಗ ಮತ್ತು ರವಿ, ಈ ಮೂರು ಜನ ಆ ಆಟೋದಲ್ಲಿರ್ತಾರೆ. ಸೊ ಇವರು ರೇಣುಕಾಸ್ವಾಮಿಯನ್ನು ಚೇಸ್ ಮಾಡಿ ಆತನಿಗೆ ಕಿಡ್ನಾಪ್ ಮಾಡೋ ಕೆಲಸ ಕೂಡ ಮಾಡ್ತಾರೆ. ಆದರೆ ಆ ವಾಹನಗಳನ್ನು ಕೂಡ ಒಂದೊಂದಾಗಿ ಪೊಲೀಸರು ಸೀಸ್ ಮಾಡ್ತಾ ಬರ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.